ಸ್ನೇಹಿತರೆ, ಹಿಂದಿನ ವಿಡಿಯೋದ ಅಂತ್ಯ ಭಾಗದಲ್ಲಿ ನಾವು ಈ ವರ್ಗ ಸಮೀಕರಣಗಳ ಸಮೀಕರಣದ ಶೋಧಕ ಅಂದರೇನು ಇದನ್ನು ನೋಡಿದ್ವಿ. ಶೋಧಕ ಅಂದರೆ ಇದು ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಏನಿದೆ ಇದನ್ನು ಶೋಧಕ ಅಂತ ಕರಿತೀವಿ. ಇದರ ಮೇಲೆ ಈ ಆ ಸಮೀಕರಣದ ಮೂಲಗಳ ಸ್ವಭಾವವು ಅದರ ಮೇಲೆ ಅವಲಂಬಿತವಾಗಿರ್ತದೆ. ಸೊ ಆದ್ದರಿಂದ ಇದನ್ನು ಶೋಧಕ ಅಂತ ಕರೀತಾರೆ. ನಾನು ಅಲ್ಲಿ ಮೂರು ಕೇಸನ್ನ ಹೇಳಿದೆ. ಒಂದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ, ಇದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಶೂನ್ಯಕ್ಕಿಂತ ಅಧಿಕವಾಗಿದ್ದರೆ ಅಂದರೆ ಅದು ಪಾಸಿಟಿವ್ ನಂಬರ್ ಆಗಿದ್ದರೆ, ಅಥವಾ ಬಿ ಸ್ಕ್ವೇರ್ ಫೋರ್ ಎ ಸಿಗಿಂತ ದೊಡ್ಡ ಸಂಖ್ಯೆ ಆಗಿದ್ದರೆ ಆವಾಗ ಅದು ಸೊನ್ನೆಗಿಂತ ಜಾಸ್ತಿ ಇರ್ತದೆ ಮತ್ತು ಅದು ಪಾಸಿಟಿವ್ ಇರ್ತದೆ. ಆವಾಗ ಎರಡು ವಿಭಿನ್ನ ವಾಸ್ತವ ಮೂಲಗಳು ಇರ್ತವೆ. ಅದಕ್ಕೆ ಸ್ವಭಾವ, ಮೂಲಗಳ ಸ್ವಭಾವ ಹೇಗಿರ್ತದೆ ಅಂದರೆ ಅವು ವಿಭಿನ್ನವಾಗಿರ್ತವೆ ಮತ್ತು ಅವು ವಾಸ್ತವವಾಗಿರ್ತವೆ. ಇದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಎಕ್ಸಾಕ್ಟ್ಲಿ ಝೀರೋ ಇದ್ದರೆ, ಸೊನ್ನೆ ಆದರೆ, ಅಂದರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಎ ಸಿ ಆದರೆ ಆವಾಗ ಇದಕ್ಕೆ ಮೂಲಗಳು ಎರಡಿರ್ತವೆ, ಎರಡು ಸಮವಾಗಿರ್ತವೆ, ಒಂದೇ ಎರಡು ಮೂಲಗಳು ಒಂದೇ ಮೌಲ್ಯದ್ದು ಇರ್ತವೆ ಅಂತ ನಾವು ನೋಡಿದ್ವಿ. ಆನಂತರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಶೂನ್ಯಕ್ಕಿಂತ ಕಡಿಮೆ ಇದ್ದರೆ ಅಥವಾ ನೆಗೆಟಿವ್ ವ್ಯಾಲ್ಯೂ ಹೊಂದಿದ್ದರೆ, ಅಥವಾ ಬಿ ಸ್ಕ್ವೇರ್ ಫೋರ್ ಎ ಸಿಗಿಂತ ಚಿಕ್ಕದಾಗಿದ್ದರೆ, ಇದು ಫೋರ್ ಎ ಸಿ ಬಿ ಸ್ಕ್ವೇರಿಂದ ಅಧಿಕವಾಗಿದ್ದರೆ ಆವಾಗ ಇದರ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ ಅಥವಾ ಝೀರೋಗಿಂತ ಕಡಿಮೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಇದಕ್ಕೆ ವಾಸ್ತವ ಮೂಲಗಳು ಇರುವುದಿಲ್ಲ, ಅದಕ್ಕೆ ರಿಯಲ್ ರೂಟ್ಸ್ ಇರೋದಿಲ್ಲ, ಇಮ್ಯಾಜಿನರಿ ರೂಟ್ಸ್ ಇರ್ತವೆ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಸೊ ಇದು ಸ್ವಭಾವ, ಈ ಮೂಲಗಳ ಸ್ವಭಾವ ಇದರ ಮೇಲೆ ಅವಲಂಬಿತವಾಗಿರ್ತದೆ. ಈಗ ಇದರ ಮೇಲೆ ಒಂದಷ್ಟು ಲೆಕ್ಕಗಳನ್ನು ಮಾಡೋದು. ನಿಮ್ಮ ಪಠ್ಯಪುಸ್ತಕದ 10.4 ಅಭ್ಯಾಸದಿಂದ ನಾನು ಕೆಲವು ಲೆಕ್ಕಗಳನ್ನು ಮಾಡ್ತೇನೆ. ಒಂದನೇ ಲೆಕ್ಕ ನಾನು ತಗೊಳ್ಳೋದು ಇದು 3x² ಮೈನಸ್ 4√3x ಪ್ಲಸ್ 4 = 0 ಇದೆ. ಇದು ಒಂದು ಸಮೀಕರಣ. ಕೆಳಗಿನ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ, ಅಂದರೆ ಇವುಗಳ ಈ ಒಂದು ವರ್ಗ ಸಮೀಕರಣದ ಮೂಲಗಳು ಯಾವ ರೀತಿ ಇರ್ತವೆ, ಅವು ವಾಸ್ತವ ಮೂಲಗಳಾಗಿದ್ದಲ್ಲಿ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ರೈಟ್. ಈಗ ಇದು ಕೊಟ್ಟಿರ್ತಕ್ಕಂಥ ಲೆಕ್ಕ, ಇದರಲ್ಲಿ ಎದು ಮೌಲ್ಯ 3, ಬಿ ಮೌಲ್ಯ ಮೈನಸ್ 4√3, ಸಿದು ಮೌಲ್ಯ 4. ಸೊ ಈ ಮೌಲ್ಯಗಳನ್ನು ಹೊಂದಿದೆ. ಇವಾಗ ಇದನ್ನು ಪರೀಕ್ಷೆ ಮಾಡೋಣ. ಪರೀಕ್ಷೆ ಮಾಡಿದರೆ ಈಗ ಬಿ ಸ್ಕ್ವೇರ್ ಮೈನಸ್ 4ac ಇದರದ್ದು ಮೌಲ್ಯ ಎಷ್ಟು ಬರ್ತದೆ ಅಂತ ನೋಡೋಣ. ಬಿ ಸ್ಕ್ವೇರ್ ಮೈನಸ್ 4√3 ದಿ ಹೋಲ್ ಸ್ಕ್ವೇರ್ ಮೈನಸ್ 4 × a, a = 3 × c = 4 4 × 3 × 4. ಈಗ ಮೈನಸ್ 4√3 ಸ್ಕ್ವೇರ್ ಅಂದರೆ −4√3 × −4√3 ಇದನ್ನು ಇದರ ಗುಣಾಕಾರವನ್ನು ಮಾಡಿದರೆ ಬರ್ತಕ್ಕಂಥದ್ದು −4√3 ದಿ ಹೋಲ್ ಸ್ಕ್ವೇರ್. ಇದು ಎರಡು ನೆಗೆಟಿವ್ ಆಗಿರೋದ್ರಿಂದ, ಮೈನಸ್ ಇರೋದ್ರಿಂದ ಇದರ ಗುಣಲಬ್ಧವು ಪಾಸಿಟಿವ್ ಆಗುತ್ತೆ. 16 √3 × √3 ಆಗುತ್ತೆ. ಸೊ ಇದು ಪ್ಲಸ್ 48 ಆಗುತ್ತೆ, 48 ಆಗುತ್ತೆ, 16 × 48. ಸೊ ಇದರ ಮೌಲ್ಯ 48 ಆಗುತ್ತೆ. ಮೈನಸ್ ಇದು 4 × 3 = 12, 12 × 4 = 48 ಆಗುತ್ತೆ. ಇದು ಸಹ 48 ಆಗುತ್ತೆ. ಸೊ ಇದು 0 ಆಗುತ್ತೆ.
therefore b square minus 4ac ಇದು ಇದು 0 ಆಗಿದೆ ಆದುದರಿಂದ ಹೀಗೆ ಬರಿಬೇಕು ಆದುದರಿಂದ ಕೊಟ್ಟಿರತಕ್ಕಂತಹ ಸಮೀಕರಣಕ್ಕೆ ಕೊಟ್ಟಿರುವ ಸಮೀಕರಣವು ಒಂದೇ ವಾಸ್ತವ ಮೂಲವನ್ನು ಹೊಂದಿರುತ್ತದೆ ಈ ರೀತಿ ಬರೀಬೇಕು ಆ ನಂತರ ಇದಕ್ಕೆ ವಾಸ್ತವ ಇದು ಇದ್ದರೆ ಅವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಆವಾಗ ಏನಾಗುತ್ತೆ ನಮ್ಮದು ಫಾರ್ಮುಲಾ ಏನು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ನಮ್ಮ ಸೂತ್ರ ಡಿವೈಡೆಡ್ ಬೈ ಟು ಎ ಇದು ಸೂತ್ರ ಮೂಲಗಳಿಗೆ ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ ಫೋರ್ ರೂಟ್ ತ್ರೀ ಪ್ಲಸ್ ಆರ್ ಮೈನಸ್ ಇದು ಬಂದು ಸ್ಕ್ವೇರ್ ರೂಟ್ ಆಫ್ ಜೀರೋ ಆಗಿಬಿಡ್ತದೆ ಬಿಕಾಸ್ ನಮಗೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ವ್ಯಾಲ್ಯೂ ಆವಾಗಲೇ ಗೊತ್ತಿದೆ ದೇರ್ ಫೋರ್ ದಿಸ್ ಡಿವೈಡೆಡ್ ಬೈ ಟು ಇಂಟು ತ್ರೀ ಎ ಈಸ್ ತ್ರೀ ಟು ಇಂಟು ತ್ರೀ ಸೊ ಇದು ಏನಾಗುತ್ತೆ ಪ್ಲಸ್ ಫೋರ್ ಬೈ ರೂಟ್ ತ್ರೀ ಡಿವೈಡೆಡ್ ಬೈ ಟು ಇಂಟು ಪ್ಲಸ್ ಆರ್ ಮೈನಸ್ ಟು ಇಂಟು ತ್ರೀ ಇಷ್ಟೇ ಉಳ್ಕೊಳ್ಳೋದು ಅದು ಹೋಗ್ಬಿಡ್ತದೆ ಜೀರೋ ಆಗ್ಬಿಡ್ತದೆ ಸೊ ಎರಡೊಂದೆರಡು ಎರಡೆರಡು ನಾಲ್ಕು ರೂಟ್ ತ್ರೀ ಕ್ಯಾನ್ಸಲ್ ಆದರೆ ಇಲ್ಲಿ ರೂಟ್ ತ್ರೀ ಉಳಿತದೆ ಸೊ ಇಟ್ ವಿಲ್ ಬಿ ಪ್ಲಸ್ ಆರ್ ಮೈನಸ್ ಟೂ ಬೈ ರೂಟ್ ತ್ರೀ ಇದು ಈ ಕೊಟ್ಟಿರ್ತಕ್ಕಂತಹ ಸಮೀಕರಣದ ಮೂಲಗಳು ಒಂದು ಪ್ಲಸ್ ಟೂ ಬೈ ರೂಟ್ ತ್ರೀ ಮತ್ತೊಂದು ಮೈನಸ್ ಟೂ ಬೈ ರೂಟ್ ತ್ರೀ ಇವೆರಡು ಮೂಲಗಳು ಎರಡು ಸಮವಾಗಿರ್ತದೆ ಹೀಗೆ ಬರ್ತದೆ ಅಲ್ಲ ಇದು ಸಾರಿ ಇದು ಪ್ಲಸ್ ಟೂ ಬೈ ರೂಟ್ ತ್ರೀ ಅಷ್ಟೇ ಪ್ಲಸ್ ಟೂ ಬೈ ರೂಟ್ ತ್ರೀ ಎರಡು ಈಕ್ವಲ್ ಅಥವಾ ಪ್ಲಸ್ ಟೂ ರೂಟ್ ಟೂ ಬೈ ರೂಟ್ ತ್ರೀ ಅದು ಬರೆಯುವ ಅವಶ್ಯಕತೆ ಇಲ್ಲ ಒಂದೇ ಬರೆದ್ರೆ ಸಾಕು ಎರಡು ಒಂದೇ ಇರ್ತದೆ ನೆಕ್ಸ್ಟ್ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಏನು ಮಾಡ್ತೇನೆ ನಾನು ಒಂದು ಸಮೀಕರಣ ಕೊಡ್ತಾನೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಈ ಸಮೀಕರಣವನ್ನು ಕೊಟ್ಟಿದ್ದಾನೆ ಮತ್ತೆ ಏನು ಹೇಳ್ತಾನೆ ಈ ಸಮೀಕರಣಕ್ಕೆ ಎರಡು ಸಮ ಮೂಲಗಳಿದ್ದಲ್ಲಿ ಸಮಮೂಲಗಳಿದ್ದರೆ ಆಗ ಇದರ ಬೆಲೆ ಎಷ್ಟು ಕೆನ ಬೆಲೆ ಎಷ್ಟು ಅಂತ ಕೇಳ್ತಾನೆ ಇವಾಗ ಇಲ್ಲಿ ಎ ಬೆಲೆ ಎರಡು ಬಿ ಬೆಲೆ ಕೆ ಸಿ ಬೆಲೆ ಮೂರು ಕೊಟ್ಟಿರುವ ಸಮೀಕರಣವು ಎರಡು ಸಮ ಮೂಲಗಳನ್ನು ಹೊಂದಿದ್ದರೆ ಆಗ ನಮಗೇನು ಗೊತ್ತಿದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಜೀರೋ ಬಿಕಾಸ್ ಯಾಕಂದರೆ ಮೂಲಗಳು ಸಮವಾಗಿವೆ ಅಂತ ಹೇಳ್ತಾರೆ ಸಮವಾಗಿರುವುದರಿಂದ ಇವಾಗ ಈ ಕಂಡೀಷನ್ ಬಿ ಸ್ಕ್ವೇರ್ ಅಂದರೆ ಕೆ ಸ್ಕ್ವೇರ್ ಆಗುತ್ತೆ ಮೈನಸ್ ಫೋರ್ ಎ ಅಂದರೆ ಎರಡು ಸಿ ಅಂದರೆ ಮೂರು ಸೊ ಕೆ ಸ್ಕ್ವೇರ್ ಮೈನಸ್ ತ್ರೀ ಟು ಸ ಫೋರ್ 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 ಸ ಸಿಕ್ಸ್ಟೀನ್ ಈಸ್ ಈಕ್ವಲ್ ಟು ಜೀರೋ
k square minus 16 is equal to 0. ಇದನ್ನ ಕೆ ಸ್ಕ್ವೇರ್ ಮೈನಸ್ ಫೋರ್ ಸ್ಕ್ವೇರ್ ಅಂತ ಬರಿಬೋದು. ಸಿಕ್ಸ್ಟೀನ್ ನಾಲ್ಕರ ವರ್ಗ ಅಂತ ಬರಿಬೋದು. ಹದಿನಾರು ನಾಲ್ಕರ ವರ್ಗ ಆಗುತ್ತೆ. ಈಗ ಇದನ್ನ ಫ್ಯಾಕ್ಟರೈಸ್ ಮಾಡಿದರೆ, ಅಪವರ್ತಿಸಿದರೆ ಏನು ಬರ್ತದೆ? ಕೆ ಪ್ಲಸ್ ಫೋರ್ ಇಂಟು ಕೆ ಮೈನಸ್ ಫೋರ್. ಇದು ಇದು ಎ ಮೈನಸ್ ಬಿ ರೂಪದಲ್ಲಿದೆ. ಕೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅದರ ಅಪವರ್ತನಗಳು ಎ ಪ್ಲಸ್ ಬಿ ಎ ಮೈನಸ್ ಬಿ ಆಗುತ್ತೆ. ಸೊ ಆದ್ದರಿಂದ ಕೆ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಅಥವಾ ಕೆ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ. ಸೊ ಕೆ ಈಸ್ ಮೈನಸ್ ಫೋರ್ ಆರ್ ಕೆ ಈಸ್ ಪ್ಲಸ್ ಫೋರ್, ಇದನ್ನು ಒಂದೇ ರೀತಿಯಲ್ಲೂ ಬರೀಬೋದು, ಪ್ಲಸ್ ಆರ್ ಮೈನಸ್ ಫೋರ್ ಅಂತ ಬರೀಬೋದು. ಸೊ ಕೆ ವ್ಯಾಲ್ಯೂ ಪ್ಲಸ್ ಫೋರ್ ಅಥವಾ ಮೈನಸ್ ಫೋರ್ ಇದ್ದಾಗ ಮಾತ್ರ ಈ ಕೊಟ್ಟಿರ್ತಕ್ಕಂಥ ಸಮೀಕರಣಕ್ಕೆ ಎರಡು ಸಮನಾದ ಮೂಲಗಳು ಇರುತ್ತವೆ ಅಂತ ತೋರಿಸಿದಂಗೆ ಆಯಿತು. ಅಥವಾ ಆ ಸಮೀಕರಣಕ್ಕೆ ಎರಡು ಸಮ ಮೂಲಗಳಿದ್ದರೆ ಆವಾಗ ಕೆ ವ್ಯಾಲ್ಯೂ ಪ್ಲಸ್ ಅಥವಾ ಮೈನಸ್ ನಾಲ್ಕು ಅಂತ ಹೇಳಬಹುದು. ಇದು ಒಂಥರ ಪ್ರಶ್ನೆ. ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾನೆ, ಅದೇ ರೀತಿ ಪ್ರಾಬ್ಲಮ್. ಕೆ ಎಕ್ಸ್ ಸ್ಕ್ವೇರ್ ಕೆ ಎಕ್ಸ್ ಇಂಟು ಎಕ್ಸ್ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟೂ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ. ಇದು ಅದೇ ಥರ ಲೆಕ್ಕ. ಇದರಲ್ಲಿ ಈ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ಗೆ ಕೊಟ್ಟಿರ್ತಕ್ಕಂಥ ಸಮೀಕರಣಕ್ಕೆ ಎರಡು ಸಮ ಮೂಲಗಳಿದ್ದರೆ ಆವಾಗ ಕೆ ವ್ಯಾಲ್ಯೂ ಏನು ಅಂತ ಕೇಳ್ತಾರೆ. ಇದನ್ನು ನಾನೇನು ಮಾಡ್ತೀನಿ, ಮೊದಲು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ತರ್ತೀನಿ. ಕೆ ಎಕ್ಸ್ ಇಂಟು ಎಕ್ಸ್ ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಕೆ ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ. ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ, ಅದನ್ನು ನಾನು ಈಗ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ತಂದಿದ್ದೀನಿ. ತಂದ ನಂತರ ಇವಾಗ ಏನಾದ್ರು ಬೆಲೆ ಕೆ ಬಿ ಬೆಲೆ ಮೈನಸ್ ಟೂ ಕೆ, ಎಕ್ಸ್ ಬಿಟ್ಟು ಉಳಿದಿದ್ದೆಲ್ಲ ಬಿ ಆಗುತ್ತೆ. ಸಿಯ ಬೆಲೆ ಆರು ಪ್ಲಸ್ ಆರು, ಇದು ಎ ಬಿ ಸಿಯ ಬೆಲೆಗಳು. ಇದನ್ನು ಮತ್ತೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ, ಯಾಕಂದರೆ ಇದು ಈ ಕೊಟ್ಟಿರ್ತಕ್ಕಂಥ ಸಮೀಕರಣಕ್ಕೆ ಎರಡು ಸಮ ಮೂಲಗಳು ಇದ್ದಾವೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ. ಇವಾಗ ಬಿ ಸ್ಕ್ವೇರ್ ಅಂದರೆ ಮೈನಸ್ ಟೂ ಕೆ ದಿ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಅಂದರೆ ಕೆ ಸಿ ಸಿ ಅಂದರೆ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ. ಸೊ ಫೋರ್ ಕೆ ಸ್ಕ್ವೇರ್ ಮೈನಸ್ ಮೈನಸ್ ಟ್ವೆಂಟಿ ಫೋರ್ ಕೆ ಈಸ್ ಈಕ್ವಲ್ ಟು ಝೀರೋ. ಇವಾಗ ಇದರಲ್ಲಿ ಕೆನ ನಾಲ್ಕನ್ನು ಹೊರಗಡೆ ತೆಗಿಬೋದು. ಫಸ್ಟ್ ನಾಲ್ಕನ್ನು ತೆಗಿತೀನಿ ನಾನು. ತೆಗೆದ್ರೆ ಕೆ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಸಿಕ್ಸ್ ಕೆ ಈಸ್ ಈಕ್ವಲ್ ಟು ಝೀರೋ. ಆವಾಗ ಕೆ ಸ್ಕ್ವೇರ್ ಮೈನಸ್ ಸಿಕ್ಸ್ ಕೆ ಈಸ್ ಈಕ್ವಲ್ ಟು ಝೀರೋ ಬೈ ಫೋರ್ ಈಸ್ ಫೋರ್ ಬಿಲ್ಬೋದೆ. ನಾಲ್ಕನ್ನ ಆ ಕಡೆ ಕಳಿಸಿದ್ರೆ ಝೀರೋ ಬೈ ನಾಲ್ಕು ಆಗುತ್ತೆ. ಇವಾಗ ಝೀರೋ ಅನ್ನು ಯಾವುದರಿಂದಾದರೂ ಭಾಗಿಸಿದರೆ, ಯಾವ ನಂಬರ್ನಿಂದಾದರೂ ಭಾಗಿಸಿದರೆ, ಯಾವ ಸಂಖ್ಯೆಯಿಂದ ಭಾಗಿಸಿದರೆ ಬರ್ತಕ್ಕಂತಹ ಮೌಲ್ಯ ಸೊನ್ನೆ. ಈಗ ನನಗೆ ಇದು ಸಿಕ್ತು. ಸೊ ಕೆ ಸ್ಕ್ವೇರ್ ಮೈನಸ್ ಸಿಕ್ಸ್ ಕೆ ಈಸ್ ಈಕ್ವಲ್ ಟು ಝೀರೋ ಅಂತ ಬಂತು. ಇದರಲ್ಲಿ ಸಾಮಾನ್ಯ ಇದು ಕಾಮನ್ ಫ್ಯಾಕ್ಟರ್, ನಾನು ಕೆ ತಗೊಳ್ಬೋದು. ಕೆ ತಗೊಂಡ್ರೆ ಏನು ಉಳಿತದಲ್ಲಿ ಕೆ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ. ಈಗ ಇದೊಂದು ಅಪವರ್ತನ, ಇದೊಂದು ಅಪವರ್ತನ, ಇದರದ್ದು ಅಪವರ್ತನ, ಎರಡು ಅಪವರ್ತನ, ಎರಡು ಅಪವರ್ತನ ಇದೆ. ಸೊ ಇದರ ಗುಣಲಬ್ಧವು ಸೊನ್ನೆ ಆಗಬೇಕಾದ್ರೆ ಐದರ್ ಇದು ಝೀರೋ ಇರಬೇಕು. ಸೊ ಕೆ ಈಸ್ ಝೀರೋ ಅಥವಾ ಅಥವಾ ಕೆ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ.
So K is 0. R athava K is equal to 6. ಇವು ಎರಡು ಇಲ್ಲಿ ಎರಡು ಬೆಲೆಗಳು ಬರ್ತವೆ ಕೆಗೆ. ಈ ಕೆ ಜೀರೋ ಅಥವಾ ಆರ್ ಇವೆರಡರಲ್ಲಿ ಯಾವುದಾದ್ರೂ ಒಂದು ಬೆಲೆಯನ್ನು ಹೊಂದಿದಾಗ ಮಾತ್ರ ಈ ಕೊಟ್ಟಿರ್ತಕ್ಕಂತಹ ಸಮೀಕರಣಕ್ಕೆ ಎರಡು ಸಮನಾದ ಮೂಲಗಳು ಇರುತ್ತವೆ. ಬೇರೆ ಯಾವುದೋ ಇದಕ್ಕೆ ಇದರಿದ್ದಾಗ ಅದು ಇರುವುದಿಲ್ಲ, ಸಮನಾದ ಮೂಲಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಇಬ್ಬರು ಸ್ನೇಹಿತರ ಈಗಿನ ವಯಸ್ಸಿನ ಮೊತ್ತವು 20. ಇಬ್ಬರು ಸ್ನೇಹಿತರ ಇಂದಿನ ವಯಸ್ಸಿನ ಮೊತ್ತವು 20. 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧವು 48 ವರ್ಷ. 48 ಅರ್ಥ ಆಗ್ತಾ ಇದೆಯಾ? ಇವತ್ತು ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ 20, ಹಾಗೂ 4 ವರ್ಷಗಳ ಹಿಂದೆ ಅವರುಗಳ ವಯಸ್ಸುಗಳ ಗುಣಲಬ್ಧ 48. ಹಾಗಾದರೆ ಅವರ ಈಗಿನ ಇವತ್ತಿನ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ನಾವೇನು ಮಾಡೋಣ, ಒಂದು ಅವರ ಇಂದಿನ ವಯಸ್ಸುಗಳು ಎಕ್ಸ್ ಮತ್ತು ವೈ ಇರಲಿ ಎಂದು ಇಟ್ಕೊಳ್ಳೋಣ. ಆಗ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಅವರ ಇಂದಿನ ವಯಸ್ಸುಗಳ ಮೊತ್ತ 20. ಆಗ ಅದೇರ್ಫೋರ್ ಏನಾಗುತ್ತೆ, ವೈ ಇಸ್ ಈಕ್ವಲ್ ಟು 20 ಮೈನಸ್ ಎಕ್ಸ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್, ಇಂದಿಗಿಂತ 4 ವರ್ಷ ಹಿಂದೆ ಅಂದರೆ ಒಬ್ಬನ ವಯಸ್ಸು ಎಕ್ಸ್ ಮೈನಸ್ 4 ವರ್ಷ ಇರ್ತದೆ, ಮತ್ತೊಬ್ಬನ ವಯಸ್ಸು ವೈ ಮೈನಸ್ 4 ವರ್ಷ ಇರ್ತದೆ. ಇವತ್ತು ಅವರ ವಯಸ್ಸು ಎಕ್ಸ್ ಮತ್ತು ವೈ ವರ್ಷಗಳಾದರೆ, ಇಂದಿನಿಂದ 4 ವರ್ಷ ಹಿಂದೆ ಅವರ ವಯಸ್ಸುಗಳು ಎಕ್ಸ್ ಮೈನಸ್ 4 ಮತ್ತು ವೈ ಮೈನಸ್ 4 ಇರ್ತವೆ, ಅವುಗಳ ಗುಣಲಬ್ಧ 48 ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಸಮೀಕರಣ ಆಗುತ್ತೆ. ಇವಾಗ ಈ ಸಮೀಕರಣದಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಈ ವೈಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಮೈನಸ್ 4 ಇಂಟು ವೈ ಬದಲಾಗಿ ನಾನು 20 - x - 4 ಅಂತ ಬರ್ತೀನಿ, ಇಸ್ ಈಕ್ವಲ್ ಟು 48. ಈಗ ಎಕ್ಸ್ ಮೈನಸ್ 4 ಇಂಟು 20 - 4 ಈಸ್ 16, 16 - x ಆಗುತ್ತೆ, ಈಸ್ ಈಕ್ವಲ್ ಟು 48. ಇವಾಗ ಇದನ್ನು ಗುಣಿಸಿದರೆ 16x x into 16 ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ 4 - 16 - 64 ಮೈನಸ್ ಇಂಟು ಮೈನಸ್ ಪ್ಲಸ್ 4x ಮೈನಸ್ 48 ಈಸ್ ಈಕ್ವಲ್ ಟು ಝೀರೋ. ಸೊ ಇವಾಗ ನನಗೆ ಸಮೀಕರಣ ಬರ್ತದೆ, ಮೈನಸ್ ಎಕ್ಸ್ ಸ್ಕ್ವಯರ್, ಇದು ಒಂದೇ ಇರೋದು ಎಕ್ಸ್ ಸ್ಕ್ವಯರು, ಮೈನಸ್ ಎಕ್ಸ್ ಸ್ಕ್ವಯರ್ 16x + 4x ಅವು ಕೂಡಿದರೆ ಪ್ಲಸ್ 20x -64 - 48 - 1 1 2 ಈಸ್ ಈಕ್ವಲ್ ಟು 0.
2 minus ide so minus 112 is equal to 0 agutte ivaga naavu idanna minus itkolakke ichcha padodilla adrinda idanna plus maadbeku plus maadbekadre idu x square agutte idu plus 20x irodu minus 20x agutte idu minus 112 irodu plus 112 agutte is equal to 0 x square minus 20x plus 112 is equal to 0 ivaga idu tanna standard roopadalli ide siddha roopadalli ide x square minus 20x plus 112 is equal to 0 ivaga idanna idara idarinda x value kandidibeku athava moolagalanna kandidibeku ee varga samikaranada ಮೂಲಗಳನ್ನು ಕಂಡುಹಿಡಿಬೇಕು. ಕಂಡುಹಿಡಿಬೇಕಾದ್ರೆ ನಾವು ಯಾವುದೇ ಒಂದು ವಿಧಾನವನ್ನು ಉಪಯೋಗಿಸ್ಬೋದು. ನಾನು ಈಗ ಇದನ್ನು ಸೂತ್ರ ವಿಧಾನದಿಂದ ತೆಗಿತೀನಿ. ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು ಮೈನಸ್ 20, ಸಿ ಇಸ್ ಈಕ್ವಲ್ ಟು 112. ಸೊ ಎಕ್ಸ್ ಬೆಲೆ ಬೇಕು, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಮೈನಸ್ ಬಿ ಮೈನಸ್ ಆಫ್ ಮೈನಸ್ 20 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಮೈನಸ್ 20 ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ 1, ಸಿ ಸಿ ಇಸ್ 112 ಡಿವೈಡೆಡ್ ಬೈ 2 ಇಂಟು 1. ಇವಾಗ 20 ಮೈನಸ್ ಆಫ್ ಮೈನಸ್ 20 ಅಂದರೆ ಪ್ಲಸ್ 20 ಆಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಇದರದು ವರ್ಗ 400 ಆಗುತ್ತೆ, 400 ಮೈನಸ್ ಇದರದು ಫೋರ್ 48 ಆಗುತ್ತೆ. ಎಲ್ಲೋ ತಪ್ಪು ಮಾಡಿದ್ದೀನಿ, ಮೈನಸ್ 4 ಟು 48 16 ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ 16 64 ಪ್ಲಸ್ 4 ಎಕ್ಸ್ ಮೈನಸ್ 48 ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 16 ಎಕ್ಸ್ ಪ್ಲಸ್ 4 ಎಕ್ಸ್ ಕೂಡಿದರೆ ಪ್ಲಸ್ 20 ಎಕ್ಸ್ ಮೈನಸ್ 64 48 ಮೈನಸ್ 64 ಮೈನಸ್ 48 112 ಆಗುತ್ತೆ. ಸರಿ ಇಲ್ಲ. ಸೊ ಇದು ಮೈನಸ್ 448 ಆಗುತ್ತೆ, ಮೈನಸ್ 448 ಡಿವೈಡೆಡ್ ಬೈ 2 ಆಗುತ್ತೆ. ಇದು 20 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ 48 ಆಗುತ್ತೆ ಡಿವೈಡೆಡ್ ಬೈ 2. ಸೊ ಇದು ಈಗ ನೀವು ಇಲ್ಲಿ ಬರೀಬೇಕು, ಇದು ಅವಾಸ್ತವ್ಯವಾದದ್ದು. ಈ ಮೂಲಗಳು ಮೈನಸ್ 48ಕ್ಕೆ ಮೈನಸ್ 48ಕ್ಕೆ ಇದು ನೆಗೆಟಿವ್ ಬಂದರೆ, ಇದು ಝೀರೋಗಿಂತ ಕಡಿಮೆ ಬಂತು, ಇದು ಮೈನಸ್ ಬಂದರೆ ಅದಕ್ಕೆ ಸ್ಕ್ವೇರ್ ರೂಟ್ ಇರುವುದಿಲ್ಲ, ದೇರ್ ಇಸ್ ನೋ ಸ್ಕ್ವೇರ್ ರೂಟ್ ಫಾರ್ ದಟ್. ಸೊ ಇದು ವಾಸ್ತವವಾಗಿ ಈ ಲೆಕ್ಕ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಬರೀಬೇಕು ಅಷ್ಟೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಾನು.